தந்தானே நனித்தானா. ಕಾಳುಮೆಣಸು ನಮ್ಮ ರಾಜ್ಯದ ಅದರಲ್ಲೂ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಬೆಳೆಯುವ ಪ್ರಮುಖ ಸಾಂಬಾರು ಬೆಳೆಗಳಲ್ಲಿ ಒಂದು. ಕಾಳುಮೆಣಸು ಬೆಳೆಯಲ್ಲಿ ಸಸಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಉತ್ತಮ ತಳಿಯ ಗಿಡಗಳಿಂದ ಸಸ್ಯೋತ್ಪಾದನೆ ಮಾಡಿದ ಸಸಿಗಳನ್ನು ನೆಡಬೇಕಾಗುತ್ತದೆ. ಕಾಳುಮೆಣಸು ಬೆಳೆಯಲ್ಲಿ ಈಗಾಗಲೇ ರೈತರು ವಿವಿಧ ರೀತಿಯಲ್ಲಿ ಸಸ್ಯೋತ್ಪಾದನೆ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿರುವ ಹಾಗೂ ತ್ವರಿತಗತಿಯಲ್ಲಿ ಕಸಿ ಕಟ್ಟಬಹುದಾದ ವಿಧಾನವೆಂದರೆ ಸರ್ಪಂಟೈನ್ ಮಾದರಿಯ ಕಸಿ ಕಟ್ಟುವ ವಿಧಾನ. ಈ ಮಾದರಿಯ ಸಸ್ಯಾಭಿವೃದ್ಧಿಯ ಬಗ್ಗೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಿಂದ ಹೆಚ್ಚಿನ ಮಾಹಿತಿ ತಿಳಿಯೋಣ. ಇದುವರೆಗೆ ನೀವು ಕಾಳುಮೆಣಸಲ್ಲಿ ವಿವಿಧ ರೀತಿಯಲ್ಲಿ ಒಂದು ಸಸ್ಯಾಭಿವೃದ್ಧಿ ವಿಧಾನಗಳನ್ನು ಕೇಳ್ಕೊಂಡಿದ್ದೀರಾ. ಅದೇ ರೀತಿ ಈ ತ್ವರಿತಗತಿಯಲ್ಲಿ ಅಂದರೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ಆ ಒಂದು ತ್ವರಿತಗತಿಯಲ್ಲಿ ಸಸ್ಯ ಅಭಿವೃದ್ಧಿ ಮಾಡುವಂಥದ್ದು ಒಂದು ಸರ್ಪಂಟೈನ್ ಮೆಥಡ್ ಅಂತ. ಇದು ಪ್ರಚಲಿತದಲ್ಲಿರುವಂಥ ಒಂದು ಸಸ್ಯ ಅಭಿವೃದ್ಧಿ ವಿಧಾನ. ಈಗ ಕಾಳುಮೆಣಸನ್ನು ನಾವು ಈ ರೀತಿ ಅಭಿವೃದ್ಧಿಪಡಿಸೋದ್ರಲ್ಲಿ ಏನು ಅನುಕೂಲ ಅಂದರೆ, ಮುಖ್ಯವಾಗಿ ಇದನ್ನು ವರ್ಷ ಪೂರ್ತಿ ನಾವು ಕಾಳುಮೆಣಸು ಗಿಡಗಳನ್ನ ಉತ್ಪಾದನೆ ಮಾಡ್ಬೋದು. ಈಗ ನಮಗೆ ಗೊತ್ತಿರುವಂತೆ ಈ ಕಾಳುಮೆಣಸು ಕಡ್ಡಿಗಳಿಂದ ಉತ್ಪಾದನೆ ಮಾಡುವಾಗ ನಾವು ವರ್ಷದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಮಾಡಲಿಕ್ಕೆ ಮಾತ್ರ ಸಾಧ್ಯತೆ ಇರುತ್ತೆ. ಮತ್ತು ಭಾಳ ಮುಖ್ಯವಾದ ಒಂದು ಅಂದರೆ, ಈಗ ರೋಗರಹಿತವಾದ ಸಸಿ ಕಡ್ಡಿಗಳನ್ನ ತರೋವಂಥದ್ದು ಭಾಳ ಕಷ್ಟ. ಈಗ ನಾವು ಸಸಿ ಕಡ್ಡಿಗಳನ್ನ ಸಾಧಾರಣವಾಗಿ ನಾವು ರೈತರ ತೋಟದಿಂದ, ಕಾಳುಮೆಣಸು ಇರುವಂಥ ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟದಿಂದ ಈ ಕಡ್ಡಿಗಳನ್ನ ಆರಿಸಿ ತರುವಂಥದ್ದು ನಾವು ಸಾಧಾರಣವಾಗಿ ನೋಡುವಂಥದ್ದು. ಆದರೆ ಆ ಒಂದು ಸಸಿಯನ್ನು ತರುವಾಗ ರೋಗಗಳು ಬರುವುದು ಸಹಜ. ಯಾಕಂದರೆ ಈಗ ಮುಖ್ಯವಾಗಿ ಕಾಳುಮೆಣಸು ಅಂತ ಒಂದು ಬಂದಾಗ ಅತಿ ಹೆಚ್ಚಾಗಿ ಬಾಧಿಸುವಂಥದ್ದು ಸೊರಗು ರೋಗ. ಈ ಸೊರಗು ರೋಗ ಅನ್ನೋಂಥದ್ದು ಈ ಕಡ್ಡಿಗಳಲ್ಲಿ ಬರುವಂಥ, ನಾವು ಆರಿಸಿ ತಂದಂಥ ಕಸಿ ಕಡ್ಡಿಗಳಿಂದ ತಂದಂಥ ರೋಗಾಣುಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಒಂದು ತ್ವರಿತಗತಿಯಲ್ಲಿ ಏನು ಸರ್ಪಂಟೈನ್ ಮೆಥಡಲ್ಲಿ ನಾವು ಕಸಿ ಅದು ಕಾಳುಮೆಣಸು ಕಡ್ಡಿಗಳನ್ನ ಏನು ಅಭಿವೃದ್ಧಿಪಡಿಸ್ತೀವಿ, ಆದ್ದರಿಂದ ನೋಡಿದ್ರೆ ಯಾವುದೇ ಥರದ ರೋಗಾಣುಗಳು ಇರುವಂಥ ಸಾಧ್ಯತೆ ಇರಲ್ಲ. ಯಾಕಂದರೆ ಇದನ್ನು ಒಂದು ನಿರ್ದಿಷ್ಟವಾದಂಥ ಒಂದು ಜಾಗದಲ್ಲಿ ಮಾಡೋದರಿಂದ ಅಲ್ಲಿ ನಾವು ಸಕಲ ಎಲ್ಲ ಥರದ ಒಂದು ನಿರ್ವಹಣಾ ಕ್ರಮಗಳನ್ನ ತೆಗೆದುಕೊಳ್ತೇವೆ. ರೋಗ ಇರ್ಬೋದು, ಕೀಟ ಇದಿರ್ಬೋದು, ಅಂಥ ಒಂದು ಯಾವುದೇ ಬರದೇ ಇದ್ದ ಹಾಗೆ ನಿರ್ವಹಣಾ ಕ್ರಮಗಳನ್ನ ಇಲ್ಲಿ ಮುಂಜಾಗ್ರತವಾಗಿ ವಹಿಸ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಗಿಡಗಳಾಗಿ ಮಾರ್ಪಟ್ಟಾಗ ಅವು ಯಾವುದೇ ರೋಗಾಣುರಹಿತ ಗಿಡಗಳಾಗಿ ಮುಂದೆ ಒಳ್ಳೆಯ ಗುಣಮಟ್ಟದ ಗಿಡಗಳು ಸಿಗುವಂಥದ್ದು ರೈತರಿಗೆ ನಾವು ಕಾಣ್ತೇವೆ. ಮತ್ತು ಅದೇ ನಾನು ಹೇಳಿದಾಗೆ ಇದನ್ನು ವರ್ಷ ಪೂರ್ತಿಯಾಗಿ ನಾವು ಗಿಡಗಳನ್ನ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಉತ್ಪಾದನೆ ಮಾಡ್ಬೋದು. ಈ ರೀತಿಯಾದಂಥ ಒಂದು ತಿಂಗಳಲ್ಲಿ ನಾವು ಏನಿಲ್ಲ ಅಂದರೂ ಒಂದು ಬಳ್ಳಿಯಿಂದ 18-20 ಗಿಡಗಳನ್ನ ಒಂದು ತಿಂಗಳಲ್ಲಿ ಅಭಿವೃದ್ಧಿ ಮಾಡಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ಸರ್ಪಂಟೈನ್ ಮಾದರಿಯಿಂದ ಕಾಳುಮೆಣಸಿನ ಬೆಳೆಯಲ್ಲಿ ಸಸ್ಯೋತ್ಪಾದನೆ ಮಾಡಲು ರೈತರಿಗೆ ಅನೇಕ ತಳಿಗಳು ಲಭ್ಯವಿವೆ ಎನ್ನುತ್ತಾರೆ ತಜ್ಞರು. ಇದಕ್ಕೆ ಬೇಕಾಗಿರುವಂಥದ್ದು ಹಸಿರು ಮನೆ ಆಗಿರ್ಬೋದು, ಇಲ್ಲ ನಮ್ಮಲ್ಲೇ ಇರುವಂಥ ಪರದೆ ಮನೆಗಳಾಗಿರ್ಬೋದು ಅತಿ ಸೂಕ್ತವಾಗ್ತದೆ. ಈ ರೀತಿ ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಮುಖ್ಯವಾಗಿ ನಾವು ವಿವಿಧ ತಾಯಿ ಗಿಡಗಳು ಅಂದರೆ ಈಗ ಕಾಳುಮೆಣಸು ಅಂತ ಬಂದಾಗ ಈಗ ಪೊಣ್ಣೂರು 1 ಆಗಿರ್ಬೋದು, ಪೊಣ್ಣೂರು 8 ಈಗ ಕಾಳುಮೆಣಸು ತಳಿಗಳು ಹೊಸದಾಗಿ ಬಂದಿದೆ. ಪೊಣ್ಣೂರು 1-8 ಅಂಥ ತಳಿಗಳನ್ನ ನಾವು ಈ ಪಾಲಿಹೌಸ್ನೊಳಗೆ ಬಳಸ್ಕೋಬೋದು. ಇದಲ್ಲದೇ ಈಗ ಸುಧಾರಿತ ತಳಿಗಳು ಸಾಕಷ್ಟು ಇದೆ. ಪಂಚಮಿ, ಪೌರ್ಣಿಮಿ, ಶ್ರೀಕರ, ಶುಭಕರ, ಮತ್ತು ತೇವಂ ಐ ಎಸ್ ಆರ್ ಶಕ್ತಿ ಅಂತ ಸುಧಾರಿತ ತಳಿಗಳೇನಿದೆ ಅಂಥದ್ದನ್ನು ನಾವು ಬೇಗ ಅದನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂದರೆ ಇಂಥ ಒಂದು ಸರ್ಪಂಟೈನ್ ಮೆಥಡಿಂದ ಅಥವಾ ತ್ವರಿತಗತಿಯಲ್ಲಿ ನಾವು ಒಂದು ಕಾಳುಮೆಣಸು ಗಿಡಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಭಾಳ ಸುಲಭವಾದಂಥ ಒಂದು ತಂತ್ರಜ್ಞಾನ. ಈ ವಿಧಾನದಿಂದ ಕಾಳುಮೆಣಸಿನಲ್ಲಿ ಸಸ್ಯಾಭಿವೃದ್ಧಿ ಮಾಡುವ ರೈತರು ಹಸಿರು ಮನೆ ಅಥವಾ ನೆರಳು ಮನೆಯಲ್ಲಿ ಶಿಫಾರಿತ ಮಣ್ಣು ಮತ್ತು ಗೊಬ್ಬರವನ್ನು ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ತುಂಬಿ ಬಳ್ಳಿಯ ಕಣ್ಣುಗಳನ್ನು ಪ್ಲಾಸ್ಟಿಕ್ ಕೊಟ್ಟೆಗಳಿಗೆ ಸೇರಿಸುತ್ತಾ ಹೋಗಬೇಕು. ನಂತರ ವಾತಾವರಣಕ್ಕೆ ಅನುಗುಣವಾಗಿ 30-40 ದಿನಗಳೊಳಗೆ ಉತ್ತಮ ಸಸಿಗಳ ಉತ್ಪಾದನೆ ಮಾಡಬಹುದು ಎನ್ನುತ್ತಾರೆ ತಜ್ಞರು. ಇಲ್ಲಿ ಏನು ಮಾಡ್ತೀವಿ ಅಂದರೆ ಮುಖ್ಯವಾಗಿ ಈ ಕಾಳುಮೆಣಸಿನ ಏನು ತಂದಂಥ ಸಸಿ ಗಿಡಗಳು ಏನಿರುತ್ತೆ, ಮುಖ್ಯವಾಗಿ ಯಾವುದು
ನಮಗೆ ಗೊತ್ತಿರುವಂಥ ಒಂದು ಜಾತಿಯ ಕಾಳುಮೆಣಸು ಗಿಡವನ್ನು ನಮ್ಮ ಒಂದು ಜಾಗದಲ್ಲಿ ಅದನ್ನು ಈ ಒಂದು ಕಣಿ ತೆಗೆದುಬಿಟ್ಟು ಅಲ್ಲಿ ನೆಡುವಂಥ ಒಂದು ಕ್ರಮವನ್ನು ಮಾಡ್ಕೊತೇವೆ. ಆ ನಂತರ ನೆಟ್ಟ ನಂತರ ಅದರಿಂದ ಬರುವಂಥ ಸುಳಿಯನ್ನು ಏನು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಮಣ್ಣು ಗೊಬ್ಬರ ಮತ್ತು ಮರಳು ಮಿಶ್ರಣ ಮಾಡಿದಂಥ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಆ ಒಂದು ಕಣ್ಣುಗಳು ಎಲ್ಲಿ ಆ ಗೆಣ್ಣು ಅಂತ ನಾವು ಹೇಳ್ತೀವಲ್ಲ ಆ ಗೆಣ್ಣುಗಳು ಬರುವಂಥ ಜಾಗದಲ್ಲಿ ನಾವು ಆ ಕಾಳುಮೆಣಸಿನ ಒಂದು ಕಣ್ಣುಗಳು ಆ ಜಾಗದಲ್ಲಿ ಸೇರುವ ಹಾಗೆ ಅಂದರೆ ಮಣ್ಣಿಗೆ ಸೇರುವ ಹಾಗೆ ಈ ಒಂದು ತೆಂಗಿನ ಗರಿಯ ಕಡ್ಡಿಯನ್ನು ಬಳಸಿಬಿಟ್ಟು ಅದನ್ನು ಸೇರುವ ಹಾಗೆ ನೊಂದು ಮಾಡುವಂಥದ್ದು. ಈ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ನಾವು ಗೊಬ್ಬರ ಮಣ್ಣು ಮತ್ತು ಮರಳಿನ ಪ್ರಮಾಣವನ್ನು ಹೇಳಿದಾಗ 3 ಭಾಗದಷ್ಟು ಮಣ್ಣು, 1 ಭಾಗ ಕೊಟ್ಟಿಗೆ ಗೊಬ್ಬರ ಹಾಗೂ 1 ಭಾಗ ಮರಳು. ಈ ಪ್ರಮಾಣದಲ್ಲಿ ನಾವು ಮರಳಿನ ಮಿಶ್ರಣವನ್ನು ಮತ್ತು ಮಣ್ಣಿನ ಒಂದು ಮಾಧ್ಯಮದ ಮಿಶ್ರಣವನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ಮಿಶ್ರಣದವನ್ನು ನಾವು ಆವಾಗವಾಗೆ ಆ ಬಳ್ಳಿ ಬೆಳೆದಂತೆಲ್ಲ ಆ ಮಿಶ್ರಣದ ಆದಂಥ ಪ್ಲಾಸ್ಟಿಕ್ ತೊಟ್ಟೆಯನ್ನು ನಾವು ಒಂದೊಂದರ ಪಕ್ಕ ಜೋಡಿಸ್ಕೊಳ್ತಾ ಹೋಗಬೇಕಾಗ್ತದೆ. ಇದು ಬಳ್ಳಿ ಬೆಳೆದಾಗೆಲ್ಲ ಅದು ಎಲ್ಲಿ ಗೆಣ್ಣುಗಳು ತಾಗುವಂಥ ಜಾಗ ಇರುತ್ತೋ ಅಲ್ಲಿ ನಾವು ಪ್ಲಾಸ್ಟಿಕ್ ತೊಟ್ಟೆಯನ್ನು ಜೋಡಿಸ್ಕೊಳ್ತಾ ಹೋಗಬೇಕಾಗ್ತದೆ. ಇದಾದ ನಂತರ ಎಲ್ಲಿ ಆ ಬಳ್ಳಿ ಬೆಳ್ಕೊಂಡು ಹೋದ ನಂತರವು ಅದರ ಹೊಸ ಹೊಸ ಬಳ್ಳಿ ಬಂದ ಚಿಗುರು ಬರ್ತಾ ಇದ್ದ ಹಾಗೇ ಅದಕ್ಕೆ ಸೂಕ್ತವಾದಂತೆ ಈ ಒಂದು ಪ್ಲಾಸ್ಟಿಕ್ನಲ್ಲಿ ಕೊಟ್ಟೆಯಲ್ಲಿ ತುಂಬದಂಥ ಮಣ್ಣು ಗೊಬ್ಬರ ಮತ್ತು ಮರಳು ಮಿಶ್ರಿತವಾದಂಥ ಈ ಪ್ರಮಾಣದ ಗೊಬ್ಬರಗಳನ್ನ ಅದಕ್ಕೆ ಆ ಸುಳಿಯ ಭಾಗಕ್ಕೆ ಇಡ್ತಾ ಹೋಗುವಂಥದ್ದೊಂದು ಕ್ರಮ ಮಾಡ್ಕೊತ ಬರೋದು. ಒಂದು 18 ಈ ಥರ ಪ್ಲಾಸ್ಟಿಕ್ ತೊಟ್ಟೆಯನ್ನು ಜೋಡಿಸಿದ ನಂತರ ಅದರ ನಂತರ ಅದು ನಮಗೆ ಸೂಕ್ತವಾಗಿ 1 ತಿಂಗಳಿಂದ 45 ದಿವಸದೊಳಗೆ ಹವಾಮಾನಕ್ಕೆ ತಕ್ಕ ಹಾಗೆ, ಯಾಕಂದರೆ ಹೆಚ್ಚು ಹ್ಯುಮಿಡಿಟಿ ಮತ್ತು ತಾಪಮಾನ ಇದ್ದಾಗ ಈ ಒಂದು ಬೆಳವಣಿಗೆ ಬೇಗವಾಗಿರುತ್ತದೆ, ವೇಗವಾಗಿ ನಾವು ಗಿಡಗಳನ್ನ ತಳಿಸ್ಕೋಬೋದು. ಅದೇ ಸ್ವಲ್ಪ ತಾಪಮಾನದಲ್ಲಿ ಇಳಿತ ಕಂಡಾಗ ಅದರಲ್ಲ ಒಂದು ಬೆಳವಣಿಗೆ ಏನಿರುತ್ತೆ ಅದು ಸ್ವಲ್ಪ ಮಟ್ಟಿಗೆ ಕುಗ್ಗುವಂಥದ್ದು ನಾವು ಕಾಣ್ತೇವೆ. ಈ ರೀತಿ ನಾನು ಹೇಳಿದಾಗೆ ನಮಗೆ 18 ರಿಂದ 20 ಗಿಡಗಳು 30 ರಿಂದ 40 ದಿವಸಗಳಿಗೆ ಪಡ್ಕೊಳ್ಳುವಂಥ ಒಂದು ವಿಧಾನ. ಕಾಳುಮೆಣಸಿನ ಬಳ್ಳಿಯ ಕಣ್ಣುಗಳನ್ನು ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ಸೇರಿಸಿದ ನಂತರ ಮಣ್ಣು ಹಾಗೂ ಪೋಷಕಾಂಶಗಳು ವ್ಯರ್ಥವಾಗದಂತೆ ಅತಿ ಜಾಗರೂಕತೆಯಿಂದ ರೈತರು ನೀರಿನ ಪೂರೈಕೆ ಮಾಡಬೇಕು. ಈ ರೀತಿಯಾದ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ನಾವು ತೆಗೆದುಕೊಂಡಂಥ ಕಾಳುಮೆಣಸಿನ ಬಳ್ಳಿಗಳು ಜೋಡಿಸ್ಕೊಳ್ತಾ ಹೋಗ್ತೇವೆ. ಆ ನಂತರ ನಾವು ಹಿಡಿ ಕಡ್ಡಿ ಅಥವಾ ತೆಂಗಿನ ಗರಿಯ ಕಡ್ಡಿಗಳನ್ನ ಬಳಸ್ಕೊಂಡ್ಬಿಟ್ಟು ಅದನ್ನು ಕ್ಲಿಪ್ ಥರ ಗೆಣ್ಣುಗಳು ಸೇರುವಂಥ ಜಾಗದಲ್ಲಿ ನಾವು ಇದಕ್ಕೆ ಬಳ್ಳಿಗಳಿಗೆ ಸೇರಿಸ್ತಾ ಹೋಗ್ತೇವೆ. ಈ ರೀತಿ ಮಾಡಿದಂಥದ್ದನ್ನು ನೀರು ಕೊಡುವಾಗ ನೀರಿನ ಅಂತ ನಿರ್ವಹಣೆ ಅಂತ ಬಂದಾಗ ನಾವು ಸಮ ಪ್ರಮಾಣ ಅಂದರೆ ಇಲ್ಲಿ ಪ್ರಮಾಣ ಅಂತ ಬಂದಾಗ ಅತಿ ಹೆಚ್ಚಾಗಿ ನೀರನ್ನು ಕೊಡುವಂಥದ್ದು ಒಳ್ಳೆಯದಲ್ಲ ಅಥವಾ ನೀರನ್ನು ಹೆಚ್ಚು ಪ್ರೆಷರ್ನಲ್ಲಿ ಕೊಡುವಂಥದ್ದು ಒಳ್ಳೆಯದಲ್ಲ, ಯಾಕಂದರೆ ಅಲ್ಲಿ ಮಣ್ಣಿನ ಭಾಗಗಳು ಬೇರಿನ ಇರುವಂಥ ಕಣಗಳನ್ನ ಬಿಟ್ಟು ಹೋದಾಗ ಇಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಬೆಳಕಿಗೆ ಆ ಬೇರುಗಳು ಕಾಣುವಂಥದ್ದು ಆಗ್ತದೆ. ಆ ನಿಟ್ಟಿನಲ್ಲಿ ಬೇರಿನ ಬೆಳವಣಿಗೆ ಕುಂಠಿತವಾಗುವಂಥದ್ದು ಸಾಧ್ಯತೆ ಹೆಚ್ಚಿರುತ್ತದೆ. ಆ ನಿಟ್ಟಿನಲ್ಲಿ ನಾವು ನೀರನ್ನು ಕೊಡುವಾಗ ಆದಷ್ಟು ಈ ರೋಸ್ ಕ್ಯಾನ್ ಎಲ್ಲಿ ನೀರಾವರಿ ಮಾಡುವಂಥದ್ದಿದ್ದರೆ ಆದಷ್ಟು ರೋಸ್ ಕ್ಯಾನನ್ನು ಬಳಸಿಬಿಟ್ಟು ನೀರು ಕೊಡುವುದು ಭಾಳ ಒಳ್ಳೆಯದು, ಯಾಕಂದರೆ ಅಲ್ಲಿ ನಾವು ಆ ರೀತಿಯಲ್ಲಿ ಕೊಟ್ಟಾಗ ಹೆಚ್ಚಿನ ಇದಾಗಿ ಆ ಮಣ್ಣಿನ ಕಣಗಳೇನಿರ್ತವೆ ಅವು ಅಲ್ಲೇ ಇರ್ತದೆ, ಆದ್ದರಿಂದ ಬೇರುಗಳಿಗೆ ಅವು ಯಾವುದೇ ಥರದ ಹಾನಿ ಉಂಟಾಗುವುದಿಲ್ಲ. ಬೇರುಗಳು ಸಾದಷ್ಟು ಭೂಮಿಯ ಒಳಗೆ ಅಥವಾ ಮಣ್ಣಿನ ಒಳಗೆ ಸೇರ್ಕೊಳ್ಳೋದನ್ನು ನಾವು ಕಾಣ್ಕೊಳ್ತೇವೆ. ಒಟ್ಟಾರೆಯಾಗಿ ತಜ್ಞರು ತಿಳಿಸಿದ ಸುಧಾರಿತ ಸರ್ಪಂಟೈನ್ ಮಾದರಿಯ ಕಸಿ ಕಟ್ಟುವ ವಿಧಾನದಲ್ಲಿ ಸೂಕ್ತ ಪೋಷಕಾಂಶಗಳನ್ನು ಒದಗಿಸಿ ಸಸ್ಯಾಭಿವೃದ್ಧಿ ಮಾಡಿದ್ದೇ ಆದಲ್ಲಿ ಕಡಿಮೆ ಅವಧಿಯಲ್ಲಿ ರೋಗರಹಿತ ಗಿಡಗಳನ್ನು ರೈತರು ಪಡೆಯಬಹುದಾಗಿದೆ. ಈ ರೀತಿ ನಾವು ಗಿಡಗಳನ್ನ ಮಾಡಿದಾಗ ಅಥವಾ ಕಾಳುಮೆಣಸು ಗಿಡಗಳನ್ನ ಈ ರೀತಿ ತ್ವರಿತಗತಿಯಲ್ಲಿ ಮಾಡುವಾಗ ಹೆಚ್ಚಿನ ಕ್ರಮವನ್ನು ನಾವು ಈ ಕಣಿಗಳಿಗೆ ಗೊಬ್ಬರವನ್ನು ಕೊಡುವಂಥ ಕ್ರಮಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇಲ್ಲಿ ತಾಯಿಯ ಒಂದು ಗಿಡಗಳೇನಿರ್ತವೆ ಅದು ಒಂದು ನಿರ್ದಿಷ್ಟವಾದಂತಹ ಒಂದು ಜಾಗದಲ್ಲಿರೋದ್ರಿಂದ ಇಲ್ಲಿ ಸಾಕಷ್ಟು ನಾವು ಸಾವಯವವಾಗಿ ಕೊಟ್ಟಿಗೆ ಗೊಬ್ಬರ ಮತ್ತು ಅದಕ್ಕೆ ಬೇಕಾಗುವಂಥ ರಾಸಾಯನಿಕ ಗೊಬ್ಬರ ಇರ್ಬೋದು ಅದನ್ನು ನಿರಂತರವಾಗಿ ಅಲ್ಲಿ ಕೊಡ್ತಾ ಬಂದಾಗ ನಮಗೆ ಇಲ್ಲಿ ಮರಿ ಬಳ್ಳಿಗಳು ಅಥವಾ ನಾವು ಏನು ಕಣ್ಣುಗಳನ್ನ ಗೆಣ್ಣುಗಳಿಂದ ಹೊಸ ಬಳ್ಳಿಗಳನ್ನೇ ನಿರೀಕ್ಷಿಸ್ತೀವಿ ಅವುಗಳ ಪ್ರಮಾಣ ಹೆಚ್ಚಾಗಲಿಕ್ಕೆ ಮತ್ತು ಆದಷ್ಟು ಅವು ಗುಣಮಟ್ಟವನ್ನು
ಗುಣಮಟ್ಟವಾದಂಥ ಗಿಡಗಳು ಬರಲಿಕ್ಕೆ ಹೆಚ್ಚು ಸಾಧ್ಯತೆ ಇರುತ್ತದೆ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶವನ್ನು ಕೊಡುವಂಥದ್ದು, ಸಾಧಾರಣವಾಗಿ ನಾವು ಒಂದು ಬುಡಕ್ಕೆ ಅಥವಾ ಒಂದು ಕಾಳುಮೆಣಸು ಬುಡಕ್ಕೆ ಒಂದು 50-50 ಗ್ರಾಮ್ ಅಷ್ಟು ಸಾರಜನಕ ರಂಜಕ ಪೊಟ್ಯಾಷ್ ಇರುವಂಥ 94 ಅಷ್ಟು ಇರುವಂಥ ಗೊಬ್ಬರವನ್ನು ಪ್ರತಿ ತಿಂಗಳು ಅಥವಾ 15 ದಿವಸಕ್ಕೊಮ್ಮೆ ಕೊಡುವಂಥದ್ದೊಂದು ಕೊಟ್ಟರೆ ತುಂಬ ಉತ್ತಮವಾಗ್ತದೆ. ಈ ಒಂದು ತಂತ್ರಜ್ಞಾನನ ಈ ಒಂದು ಹೊಸ ತಳಿಗಳು ನಮ್ಮಲ್ಲಿ ಕಾಳುಮೆಣಸಲ್ಲಿರುವಂಥ ಹೊಸ ತಳಿಗಳೇನಿದೆ ಅದನ್ನು, ಯಾಕಂದರೆ ಈ ಕಾಳುಮೆಣಸು ತಳಿಗಳು ನಿಮಗೆ ಆದಷ್ಟು ಸಂಖ್ಯೆಯಲ್ಲಿ ಗಿಡಗಳು ಸಿಗುವಂಥದ್ದು ಕಷ್ಟ. ಆ ನಿಟ್ಟಿನಲ್ಲಿ ರೈತರು ಏನು ಮಾಡ್ಬೋದು ಅಂದರೆ ಅವರ ಒಂದು ಜಾಗದಲ್ಲೇ ಈ ರೀತಿ ವಿಧಾನದಲ್ಲಿ, ಇವು ನಾ ಹೇಳಿದಂಥ ವಿಧಾನದಲ್ಲಿ ಅವರೇನಾದ್ರು ತ್ವರಿತಗತಿಯಲ್ಲಿ ಗಿಡ ಮಾಡಿಕೊಂಡಿದ್ದೆ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಒಂದು ತೋಟದಲ್ಲಿ ಆ ಒಂದು ತಳಿಗಳು, ಹೊಸ ತಳಿಗಳೇನಿದೆ ಕಾಳುಮೆಣಸಲ್ಲಿರುವಂಥ ಹೊಸ ತಳಿಗಳೇನಿದೆ ಅವನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಕಾಲುಬಾಯಿ ರೋಗವು ದನ, ಎಮ್ಮೆ, ಹಂದಿ ಮುಂತಾದ ರಾಸುಗಳಲ್ಲಿ ಬರುವ ಒಂದು ಮಾರಕ ರೋಗ. ಪಶುಪಾಲನಾ ಇಲಾಖೆಯು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಯೋಗದೊಂದಿಗೆ ರಾಜ್ಯದ ಎಲ್ಲಾ ರಾಸುಗಳಿಗೆ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾಲು ಮತ್ತು ಬಾಯಿ ರೋಗ ಹೆಚ್ಚಾಗಿ ಮಿಶ್ರತಳಿ ರಾಸುಗಳನ್ನು ಬಾಧಿಸುತ್ತದೆ. ಇದಕ್ಕೆ ಕಾರಣವಾದಂಥ ವೈರಾಣು ಗಾಳಿಯಲ್ಲಿ ಬಹು ದೂರದವರೆಗೆ ಚಲಿಸುತ್ತದೆ. ಅಲ್ಲದೆ ಕಲುಷಿತ ನೀರು ಮತ್ತು ಆಹಾರದ ಮುಖಾಂತರ ರೋಗಗ್ರಸ್ತ ರಾಸುವಿನಿಂದ ಇತರೆ ರಾಸುಗಳಿಗೆ ಹರಡುತ್ತದೆ. ಈ ರೋಗ ಬಂದ ಕೂಡಲೇ ಮೇವು ಬಿಡುವಂಥದ್ದು ಮತ್ತು ಅತಿಯಾದ ಜ್ವರ, ಬಾಯಿಯಲ್ಲಿ ಒಸಡು ಮತ್ತು ನಾಲಿಗೆಯ ಮೇಲೆ ಹುಣ್ಣುಗಳಾಗ್ತಕ್ಕಂಥದ್ದು, ಮೊದಲಿಗೆ ನೀರು ತುಂಬಿದ ಗುಳ್ಳೆಗಳಾಗಿ ಆನಂತರ ಒಡೆದು ರೋಣಗಳಾಗುತ್ತದೆ, ಜೊತೆಗೆ ಕಾಲಿನ ಗೊರಸಿನ ಮೇಲಿನ ಅಂಚಿನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಒಡೆದು ರಣಗಳಾಗುತ್ತದೆ. ಅಲ್ಲದೆ ಕೆಲವೊಮ್ಮೆ ತೀವ್ರತೆ ಹೆಚ್ಚಾದಾಗ ಗೊರಸು ಕಳಚಿ ಬರುವ ಸಾಧ್ಯತೆಯೂ ಇರುತ್ತದೆ. ಗೊರಸಿನಲ್ಲಿ ಉಂಟಾದಂಥ ಗಾಯದಲ್ಲಿ ನೊಣಗಳು ಕುಳಿತು ಮೊಟ್ಟೆಗಳನ್ನಿಟ್ಟು ಹುಳುಗಳಾಗ್ತಕ್ಕಂಥದ್ದು, ಗೊರಸಿನ ಒಂದು ಮೆದು ಭಾಗ ಬಹಳಷ್ಟು ನಾಶವಾಗಿ ರಾಸುಗಳು ನಡೆಯಲಾರದೆ ಕುಂಟುತ್ತವೆ ಹಾಗೂ ಮಲಗಿದಲ್ಲಿಂದ ಏಳುವುದಿಲ್ಲ, ಉತ್ಪಾದನೆ ಕಡಿಮೆಯಾಗುತ್ತದೆ. ಈ ಸೋಂಕು ಬಂದಂಥ ರಾಸುಗಳಲ್ಲಿ 500 ರಾಸುಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗುತ್ತದೆ, ಕೆಲವೊಮ್ಮೆ ಕೆಚ್ಚಲು ಬಾವು ಕೂಡ ಆಗಬಹುದು. ಗರ್ಭಿಣಿ ರಾಸುಗಳಲ್ಲಿ ಕಂದು ಹಾಕುವ ಪ್ರಮೇಯವು ಕೂಡ ಇರುತ್ತದೆ. ಈ ರಾಸುಗಳಿಗೆ ನಾವು ಮುಂಜಾಗ್ರತೆಯಾಗಿ ಲಸಿಕೆ ಹಾಕಿಸುವುದೇ ಮುಖ್ಯವಾದ ಒಂದು ರೋಗ ಪ್ರತಿಬಂಧಕ ಕ್ರಮವಾಗಿದೆ. ರೋಗ ಪೀಡಿತ ಜಾನುವಾರುಗಳನ್ನು ಇತರೆ ಜಾನುವಾರುಗಳಿಂದ ಪ್ರತ್ಯೇಕಿಸಿ ಉಪಚರಿಸಬೇಕಾಗುತ್ತದೆ. ರೋಗ ಬಂದಂಥ ರಾಸುಗಳಿಗೆ ಚಿಕಿತ್ಸೆ ನೀಡಬೇಕಾದರೆ ಆ ರೋಗ ಇರುವಂಥ ರಾಸುಗಳನ್ನು ಪಶು ಆಸ್ಪತ್ರೆಗಾಗಲಿ ಪಶು ಚಿಕಿತ್ಸಾಲಯಗಾಗಲಿ ತರದೆ ಆ ರಾಸುಗಳ ಮಾಲೀಕರು ತಮ್ಮ ಮನೆಯಲ್ಲಿಯೇ ಅದಕ್ಕೆ ಶುಶ್ರೂಷೆ ಮಾಡಿಸುವುದು ಒಳ್ಳೆಯದು. ಏಕೆಂದರೆ ಈ ವೈರಾಣು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಹರಡುತ್ತದೆ. ರೋಗೋದ್ರೇಕ ಸಂದರ್ಭದಲ್ಲಿ ಸೋಂಕು ನಿವಾರಕಗಳನ್ನು ದಿನಕ್ಕೆ 3-4 ಬಾರಿಯಂತೆ 3-4 ದಿನಗಳು ತಪ್ಪದೇ ಬಳಸಿ ಆವರಣದ ಶುಚಿತ್ವಕ್ಕೆ ಹೆಚ್ಚು ಮಹತ್ವ ನೀಡಿ. ಈ ಬಾಯಿಯಲ್ಲಿರ್ತಕ್ಕಂಥ ಹುಣ್ಣುಗಳನ್ನು ನಾವು ಪೊಟ್ಯಾಷಿಯಂ ಪರ್ಮಾಂಗ್ನೇಟ್ ದ್ರಾವಣದಿಂದ ತೊಳೆದು ಆನಂತರ ಬೊರ್ಯಾಕ್ಸ್ ಮತ್ತು ಗ್ಲಿಸರಿನ್ ಮಿಶ್ರಣವನ್ನು ಲೇಪಿಸಬೇಕು. ಈ ರಾಸುಗಳು ಮೇವು ತಿನ್ನುವುದಿಲ್ಲವಾದ್ದರಿಂದ ಅಂಬಲಿ ಅಥವಾ ರಾಗಿ ಗಂಜಿಯನ್ನು ಮಾಡಿ ಕುಡಿಸಬೇಕಾಗ್ತದೆ. ಕೆಲವೊಮ್ಮೆ ನಾವು ಇದಕ್ಕೆ ನೇರವಾಗಿ ರಕ್ತಕ್ಕೆ ದ್ರವಗಳನ್ನು ಕೂಡ ಸೇರಿಸಬೇಕಾಗ್ತದೆ. ಈ ರೋಗದಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇದ್ದರೂ ಕೂಡ
ದ್ವಿತೀಯ ಸೋಂಕು ಇತರೆ ದಂಡಾಣು ಸೋಂಕು ಉಂಟಾದರೆ ಸಾವು ಖಚಿತವಾಗ್ತದೆ. ಆದ್ದರಿಂದ ಈ ರಾಸುಗಳನ್ನು ಶುಶ್ರೂಷೆ ಮಾಡಿಸ್ತಕ್ಕಂಥದ್ದು ಮತ್ತು ಅವುಗಳ ಬಗ್ಗೆ ನಿಗಾ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ರೋಗಪೀಡಿತ ರಾಸುವನ್ನು ಪ್ರತ್ಯೇಕವಾಗಿಟ್ಟು ಚಿಕಿತ್ಸೆ ಮಾಡಿಸೋದರಿಂದ ಇತರೆ ರಾಸುಗಳಿಗೆ ರೋಗ ಹರಡುವುದನ್ನು ನಾವು ತಪ್ಪಿಸ್ಬೋದು. ಜಾನುವಾರುಗಳಲ್ಲಿ ಪೂರ್ಣ ಪ್ರಮಾಣದ ರೋಗ ನಿರೋಧಕ ಶಕ್ತಿ ಬೆಳವಣಿಗೆಯಾಗಲು ಸತತವಾಗಿ ಕನಿಷ್ಠ 3 ಬಾರಿ ಲಸಿಕೆ ಹಾಕಿಸುವುದು ಅಗತ್ಯವಿರುತ್ತದೆ. ರೋಗವನ್ನು ನಾವು ತಡೆಗಟ್ಟುವುದಕ್ಕೋಸ್ಕರ ಈಗಾಗಲೇ 11 ಸುತ್ತುಗಳಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆಯಂತೆ ಲಸಿಕೆಯನ್ನು ಹಾಕ್ತಾ ಬಂದಿದ್ದೇವೆ. ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಈ ಲಸಿಕೆಯನ್ನು ಈಗ 12ನೇ ಸುತ್ತಿನಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕ ಸೇವಾ ಇಲಾಖೆಯಿಂದ 20 ದಿನಗಳ ಕಾಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಪ್ರತಿ ಗ್ರಾಮಗಳಿಗೆ ತೆರಳಿ ಕಾಲು ಮತ್ತು ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಲಿದ್ದಾರೆ. ಸುಮಾರು 120 ಲಕ್ಷ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ರೋಗದ ಲಸಿಕೆಯನ್ನು ಉಚಿತವಾಗಿ ನೀಡಲಿದ್ದಾರೆ. ಲಸಿಕೆ ಹಾಕಿಸುವುದೊಂದೇ ಕಾಲುಬಾಯಿ ರೋಗ ನಿಯಂತ್ರಿಸಲು ಇರುವ ಏಕೈಕ ಮಾರ್ಗ, ಹಾಗಾಗಿ ತಪ್ಪದೇ ಲಸಿಕೆ ಹಾಕಿಸಿ. ಎಲ್ಲ ರೈತ ಬಾಂಧವರು ತಮ್ಮಲ್ಲಿರ್ತಕ್ಕಂತಹ ಎಲ್ಲ ರಾಸುಗಳಿಗೆ, 4 ತಿಂಗಳು ವಯಸ್ಸಿನ ಮೇಲ್ಪಟ್ಟ ಎಲ್ಲ ರಾಸುಗಳಿಗೆ ತಪ್ಪದೇ ಲಸಿಕೆ ಹಾಕಿಸಿ ತಮ್ಮ ಜಾನುವಾರುಗಳನ್ನು ಈ ರೋಗದಿಂದ ರಕ್ಷಣೆ ಮಾಡಿಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ.